ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಬಂದು ಎಲ್ಲಮ್ಮ ಗುಡ್ಡಕ್ಕೆ ಹೊರಟಿದ್ದೀವಿ. ಗಾಡಿ ಪೂಜೆ ಎಲ್ಲ ಮುಗೀತು. ಗಾಡಿ ಪೂಜೆ ಮುಗಿಸ್ಕೊಂಡು ನಾವಿವಾಗ ಹೊರಟಿದ್ವಿ. ಟೈಮ್ ಬಂದು 11:30 ಆಗಿದೆ ಬೆಳಗ್ಗೆ. ಅಮ್ಮ ಔಟ್ಫಿಟ್ ನೋಡಿ, ನಾನು ಇದನ್ನು ಸ್ಯಾರಿಲ್ ಸ್ಟಿಚಿಂಗ್ ಮಾಡಿಸಿದ್ದೀನಿ. ಅಂದವೇ ನಾವು ಹೋಗ್ತಾ ಚಿತ್ರದುರ್ಗದ ಹತ್ರ ಟೋಲ್ ಪಕ್ಕನೇ ಸಾಯಿಬಾಬಾ ಟೆಂಪಲ್ ಇದೆ. ಹಾಗಾಗಿ ನಾವು ಸಾಯಿಬಾಬಾ ಟೆಂಪಲ್ಗೆ ಹೋದ್ವು. ತುಂಬ ಚೆನ್ನಾಗಿದೆ ಸಾಯಿಬಾಬಾ ಟೆಂಪಲ್. ನೀವು ಹೈವೇಲಿ ಹೋಗುವಾಗ ಸಾಯಿಬಾಬಾ ಟೆಂಪಲ್ಗೆ ವಿಸಿಟ್ ಮಾಡಿ ಹೋಗ್ಬೋದು. ತುಂಬಾ ಚೆನ್ನಾಗಿದೆ, ಆದ್ರೆ ಸಂಜೆ ಹೊತ್ತಾಗಿದ್ರೆ ಇನ್ನೂ ಚೆನ್ನಾಗಿರೋದು. ನಾವು ಬಂದಾಗ ಟೈಮ್ ಬಂದು ಅವಾಗಲೇ 1:30 - 2 ಗಂಟೆನೋ ಆಗಿತ್ತು. ಹಾಗಾಗಿ ಒಂದು 2 ಫೋಟೋ ದೇವ್ರಿಗೆ ಸಾಯಿಬಾಬಾ ಬಂದು ಹೊರಟು ನಾವು ಎಲ್ಲಮ್ಮ ಗುಡ್ಡಕ್ಕೆ ಬರೋ ಹೊತ್ತಿಗೆ ಟೈಮ್ ಬಂದು 7:30 ಆಗಿತ್ತು. ಈಗ ನಾವು ದರ್ಶನ ಕೊಡ್ತೀವಿ. ನಮ್ಮನೆ ಫ್ರೆಂಡ್ ಬಂದಿದ್ರು, ಹಾಗಾಗಿ ದರ್ಶನ ಮಾಡಿಸ್ತಾರೆ. ಯಾವಾಗಲೂ ಅಷ್ಟೇ, ನಮ್ಮನೆ ಫ್ರೆಂಡ್ ವರ್ಷ ದರ್ಶನ ಮಾಡಿಸಿದ್ರು. ತುಂಬ ಜನ ಇರ್ತಾರೆ, ಹಾಗಾಗಿ ನಾವು ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬಂದು ಬೆಳಗ್ಗೆ ಸಿಗ್ತೀನಿ. ಒಂದು 6 ಗಂಟೆಗೆ ರೆಡಿ ಆದ್ವು ನಾವು ದರ್ಶನಕ್ಕೆ ಹೊರಡೋಣ ಅಂತ. ಅಪ್ಪ ಮಕ್ಕಳು ಮುಂದೆ ಹೋಗ್ತಿದ್ರೆ, ಹಾಗೆ ನಮ್ಮ ಭಾವನೂ ಇದ್ದಾರೆ, ನಮ್ಮ ಆರ್ಗತಿ ಇನ್ನೂ ಇದ್ದಾರೆ. ನಾವು ಇಷ್ಟು 5 ಜನ ಬಂದಿದ್ವು. ನಾವು ಆರ್ಗತಿ, ನಮ್ಮ ಭಾವ, ನಾನು, ಅಮ್ಮು, ನಮ್ಮ ಮನೆಯವರು. ಇಲ್ಲಿ ಫೇಮಸ್ ಅಂದರೆ ಅರ್ಶಿನ ಕುಂಕುಮ. ಅಮ್ಮು ನಾನು ಹಾಗೆ ಫೋಟೋ ತಕ್ಕತಾ ಇದ್ವು. ಅವಳಿಗೆ ಇವಾಗ ಬಳೆ ತೊಡಿಸಿ ಅಂತ ಕೇಳ್ತಿದ್ಲು, ಅದಕ್ಕೆ ದೇವ್ರ ದರ್ಶನ ಮಾಡ್ಕೊಂಬಿಟ್ಟು ಆಮೇಲೆ ಬಳೆ ತೊಡಿಸ್ತೀನಿ ಅಂತ ಹೇಳಿದೆ. ನಮ್ಮ ಮನೆ ಫ್ರೆಂಡ್ಸ್ ಬಂದು ಇವಾಗ ದರ್ಶನ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಈಗ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಬರ್ತೀವಿ. ಬನ್ನಿ. ಒಳಗಡೆ ಬಂದರು. ಒಳಗಡೆ ಬಂದಮೇಲೆ ಕಲ್ಲ ಕೆಡಿಸ್ತಾರೆ ನಡೀತಾ ಇದೆ ಅಂದರು. ಫಸ್ಟ್ ಒಂದು ಬನ್ನಿ ಮರ ಕಟ್ ಮಾಡ್ಕೊಂಡ್ಬಿಟ್ಟು ಕಟ್ ಮಾಡಿ ಬಂದು ಒಳಗಡೆ ಬಂದಮೇಲೆ ಕಲ್ಲ ಕೆಡಿಸ್ತಾರೆ. ನಾವು ಅವಾಗಲೇ ಇದನ್ನು 4 ಕೆಲಸ ಮಾಡಿದ್ವಿ. ವರ್ಷವಾಗ ಈ ಸಲ ನಮಗೆ ಕಲ್ಲ ಕೆಡಿಸ್ತಾವೆ. ಎಲ್ಲಮ್ಮ ಗುಡ್ಡದಲ್ಲಿ ಬಂದು ಮೇನ್ ಬಂದು ಬಳೆ ಮತ್ತೆ ಅರಿಶಿನ ಕುಂಕುಮ. ನಾವು ಯಾವಾಗಲೂ ಬಂದಾಗಲೂ ವರ್ಷ ವರ್ಷ ಬಳೆ ತೋರಿಸ್ಕೊಂಡು ಬಳೆ ತಗೊಂಡು ಹೋಗ್ತೀವಿ. ಹಾಗೆ ಅರಿಶಿನ ಕುಂಕುಮ ಸಹ ತಗೊಂಡೋಗ್ತೀನಿ ನಾನು. ಇಲ್ಲಿ ಪ್ರಸಾದ ಅಂದರೆ ಅದು ಅರಿಶಿನ ಕುಂಕುಮ ಮತ್ತು ಬಳೆ. ನಾನು ಬಂದು ಸ್ಯಾರಿ ಮ್ಯಾಚಿಂಗ್ ಬಳೆಗಳು ಸಹ ಇಲ್ಲೇ ತಗೊಂಡೋಗೋದು ನಾನು. ಹಾಗೆ ಇಲ್ಲಿ ಬಳೆಗಳನ್ನು ಸಹ ಇಲ್ಲೇ ಹಾಕಿ ತೋರಿಸ್ಕೊಂಡಿದ್ದೀವಿ. ಅದನ್ನು ನಾನು ಮಾಡ್ಕೊಂಡು
ನಾವು ರೋಡಲ್ಲಿ ನಡ್ಕೊಂಡ್ ಬರ್ತಿದ್ರೆ ಆ ಕಡೆ ತುಂಬಾ ಚೆನ್ನಾಗಿರ್ತವೆ. ಅಮ್ಮ.